ನಮಸ್ಕಾರ ಪ್ರಿಯ ವೀಕ್ಷಕರೇ ಕೊರೋನಾ ಕಾಲ ಘಟ್ಟದಲ್ಲಿ ಯಾರ್ಯಾರು ಹೇಗೆ ಹೇಗೆ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಪಟ್ಟಭದ್ರರು ಕಾಯ್ತಾರೋ ಅದು ದೇವರಿಗೆ ಗೊತ್ತು ಯಾಕೆಂತಂದರೆ ಯಾರು ಸಾಯಿಲಿ ಬಿಡಲಿ ತಮ್ಮ ತಮ್ಮ ನಿಲುವುಗಳು ತಮ್ಮ ತಮ್ಮ ಒಳಗಿನ ಯತ್ನಗಳಷ್ಟೇ ಅವರಿಗೆ ಸತ್ಯ ಆಗುತ್ತೆ ಮತ್ತು ಬದುಕುಗಳ ಬಗ್ಗೆ ಕೆಲವರಿಗೆ ಆ ಕಳಕಳಿ ಆ ಒಂದು ಮಾನವೀಯ ಪ್ರಜ್ಞೆ ಕೂಡ ಇಲ್ದಲೇ ಇರೋ ಆಗ ಇಲ್ದಲೇ ಇರೋ ಥರ ಆಗುತ್ತೆ ಅದರ ಬಗ್ಗೆ ಇವತ್ತಿನ ಮಾತು ಮಂಥನ ವೀಕ್ಷಕರೇ ಸೆಂಟ್ರಲ್ ಏವಿಯೇಷನ್ ಮಿನಿಸ್ಟರ್ ಹರ್ದೀಪ್ ಪುರಿ ಅಂತೆ ಸೆಂಟ್ರಲ್ ಏವಿಯೇಷನ್ ಮಿನಿಸ್ಟ್ರು ಯಾವೊಂದು ಸಾಯ್ಲಿ ಬಿಡಲಿ ಅವರು ವಿಮಾನ ಓಡಬೇಕು ಇದನ್ನು ಇದನ್ನು ತುಂಬ ಖಾರವಾಗಿ ಹೇಳೋದಕ್ಕೆ ಕಾರಣ ಇದೆ ಒಂದು ದೇಶ ಒಂದು ಲಾಕ್ ಲಾಕ್ಡೌನ್ ಓಪನ್ ಆದಮೇಲೆ ಒಂದು ಅಭಿವೃದ್ಧಿಶೀಲ ಯತ್ನಗಳು ನಡೀತಾ ಇದ್ದಾವೆ ಅಂದಮೇಲೆ ಒಂದು ಒಂದು ಎಕನಾಮಿಕ್ ಸಿಸ್ಟಮ್ಮು ರಿಜ್ಯೂನೇಟ್ ಆಗಬೇಕು ಅಂದಮೇಲೆ ವಿಮಾನಗಳು ಓಡಬೇಕು ನಿಜ ಅದು ಎಲ್ರಿಗೂ ಕೂಡ ಗೊತ್ತು ಹೆಣಗಳ ಮೇಲೆ ವಿಮಾನ ಬಿಡೋದಲ್ಲ ಜನ ಸಾಯ್ತಿರ್ಬೇಕಾದ್ರೆ ಅವ್ರ ಮೇಲೆ ವಿಮಾನ ಹಾರಿಸೋದಲ್ಲ ಬಡವರು ತತ್ತರಿಸಿ ಹೋಗ್ತಾರೆ ಅಂದಮೇಲೆ ಶ್ರೀಮಂತನನ್ನ ಮೇಲೆ ಹಾರಿಸಿ ಆ ಕಟು ವಾಸ್ತವದ ಆ ಕೆಟ್ಟ ಇನ್ನು ಕೆಟ್ಟ ಶಬ್ದ ಬರುತ್ತೆ ಅಷ್ಟು ರುದ್ರನರ್ತನವನ್ನು ಮಾಡುವಂಥದ್ದಲ್ಲ ಇದು ಏನಿದು ವಾಟ್ಸ್ ಹ್ಯಾಪನಿಂಗ್ ವಿಮಾನಯಾನವನ್ನು ನಾನು ವಿರೋಧ ಮಾಡ್ತಿಲ್ಲ ಅವರ ವೈಖರಿ ರಾಜ್ಯಗಳನ್ನು ದೊಡ್ಡಣ್ಣನ ರೀತಿಯಲ್ಲಿ ಪ್ರಶ್ನೆ ಮಾಡ್ತಿರುವ ಅವರ ರೀತಿ ಏನಿದು ಅವ್ರು ಕೇಳ್ತಾರೆ ಸ್ಟೇಟ್ಗಳಿಗೀಗ ವಿಮಾನ ಹಾರಿಸೋದಕ್ಕೆ ರಾಜ್ಯಗಳ ಪರ್ಮಿಷನ್ ಬೇಕು ಸರಿ ರಾಜ್ಯಗಳು ಏನು ಹೇಳ್ತೇವೆ ನಾವು ಕ್ವಾರಂಟೈನಲ್ಲಿ ನಮಗೆ ಇರ್ತೇವೆ ಅವ್ರನ್ನ ಏಳು ದಿನ ಕ್ವಾರಂಟೈನಲ್ಲಿ ಇರ್ತೇವೆ ಇನ್ನು ಹೋಗಿ ಇನ್ನು ಏಳು ದಿನ ಹದಿನಾಲ್ಕು ದಿನ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಇರಲಿ ಏಳು ದಿನ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನು ಅಂತ ಹೇಳ್ತಾರೆ ಸೆಂಟ್ರಲ್ ಮಿನಿಸ್ಟ್ರಿ ಏನು ಹೇಳ್ತಾರೆ ಹ್ಞೂ ಹ್ಞೂ ಏನು ಬೇಕಾಗಿಲ್ಲ ಕ್ವಾರಂಟೈನಲ್ಲಿ ಇಡೋದು ಬೇಕಾಗಿಲ್ಲ ಆರೋಗ್ಯ ಸೇತುವೆ ಆ್ಯಪ್ ಇದೆಯಲ್ಲ ಆ್ಯಪ್ ಇರೋದ್ರಿಂದ ಅವ್ರಿಗೆ ಕ್ವಾರಂಟೈನ್ ಬೇಕಾಗಿಲ್ಲ ಏನಿದು ಆರೋಗ್ಯ ಸೇತುವೆ ಆ್ಯಪ್ ಇದ್ದರೆ ಹಾಗಾದ್ರೆ ಈ ಮೈಗ್ರೆಂಟ್ಸ್ ಕೂಡ ಬರ್ತಾರಲ್ಲ ಆರೋಗ್ಯ ಸೇತು ಆ್ಯಪ್ ಡೌನ್ಲೋಡ್ ಮಾಡ್ಕೊತಾ ಅವ್ರಿಗೆ ಯಾಕೆ ಕ್ವಾರಂಟೈನ್ ಮಾಡಲ್ಲ ಇದು ಈ ಮಾತು ಅನ್ವಯ ಆಗಲ್ಲ ಈ ಮಾತು ಕೇಳಬೇಕಾಗಿ ಬರುತ್ತೆ ಯಾಕೆ ಅಂತಂದ್ರೆ ಈ ಕೊರೋನಾ ಬಂದಿದ್ದೆ ವಿಮಾನದಿಂದ ಈ ವಿಮಾನದಲ್ಲಿ ಹಾರಾಟ ಮಾಡ್ತಾರಲ್ಲ ಅವ್ರ ಬಗ್ಗೆ ಉದಾರತೆ ತೋರಿದ್ರಲ್ಲ ದೊಡ್ಡ ಮನುಷ್ಯರು ಎಕನಮಿ ಬಿಲ್ಡ್ ಮಾಡಿಬಿಡ್ತಾರೆ ವಿದೇಶದಲ್ಲಿ ಹೋಗಿ ಮಾಡಿಬಿಡ್ತಾರೆ ಇಂಡಿಯಾದ ಘಂಟೆ ಎತ್ತಿ ಬಿಡ್ತಾರೆ ಹೇಳಿಬಿಟ್ಟು ವಿಮಾನ ಹಾರಾಟಕ್ಕೆ ಈಸಿಯಾಗಿ ಅನುಮತಿ ಕೊಟ್ಟಲ್ಲ ತಾತ್ಸಾರಕ್ಕೆ ತೋರಿಸಿದ್ರಲ್ಲ ಅಲ್ಲೇ ಅವ್ರ ಜೊತೆಗೇನೆ ಕೊರೋನಾ ಬಂದಿದ್ದು ಬಾಂಬೆನಲ್ಲಿ ಏನಾಗ್ತಿದೆ ಇವತ್ತು ಚೆನ್ನೈನಲ್ಲಿ ಏನಾಗ್ತಿದೆ ವಿಮಾನಯಾನಕ್ಕೆ ಅನುಮತಿ ಕೊಟ್ರೆ ಅವ್ರಿಗೆ ಕ್ವಾರಂಟೈನ್ ಮಾಡದೆ ಹೋದರೆ ಬೆಂಗಳೂರು ಕತೆ ಏನಾಗುತ್ತೆ ಕರ್ನಾಟಕದ ಕತೆ ಏನಾಗುತ್ತೆ ಈ ಕೌ ಪುರಿ ಬಂದ್ಬಿಟ್ಟು ಕರ್ನಾಟಕದಲ್ಲಿರೋ ಕೊರೋನಾನ ಕಂಟ್ರೋಲ್ ಮಾಡ್ತಾರ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಯಾವ ಸ್ಥಿತಿನಲ್ಲಿದೆ ಈ ಪ್ರಶ್ನೆನ ಅನಿವಾರ್ಯವಾಗಿ ಕೇಳಬೇಕಾಗುತ್ತೆ ದೊಡ್ಡಣ್ಣನ ರೀತಿಯಲ್ಲಿ ರಾಜ್ಯಗಳಿಗೆ ಅಪ್ಣೆ ಕೊಡೋದಿದೆಯಲ್ಲ ಆರೋಗ್ಯ ಸೇತು ಆ್ಯಪ್ ಡೌನ್ಲೋಡ್ ಮಾಡ್ಕೊತಾರೆ ಹೀಗಾಗಿ ಅವರಿಗೆ ಕ್ವಾರಂಟೈನ್ ಅಗತ್ಯ ಇಲ್ಲ ಸರಿ ಬಿಡಿ ಏನಿದು ಏನು ರಾಜ್ಯಗಳನ್ನೇ ದೊಡ್ಡಣ್ಣನ ನೀವು ಡಿಕ್ಟೇಟರ್ಶಿಪ್ ಮಾಡ್ತಿದ್ದೀರ ಸೆಂಟ್ರಲ್ಲು ಇದನ್ನು ಬೇರೆ ಈ ಪ್ರಶ್ನೆನ ಕೇಳಿದನೇ ಬೇರೆ ದಾರಿ ಇಲ್ಲ ಇದನ್ನು ಹೇಳಬೇಕಾಗಿ ಬರುತ್ತೆ ಮುಂದುವರೆ ಅವ್ರು ಹೇಳ್ತಾರೆ ಸಾರಿ ಆರೋಗ್ಯ ಶಕ್ತಿ ಇಲ್ಲದೆ ಹೋದರೆ ಪರವಾಗಿಲ್ಲ ಸೆಲ್ಫ್ ಡಿಕ್ಲರೇಷನ್ ಬರ್ಸ್ಕೊಂಡು ಬಿಡ್ರಿ ಅಂತ ಸೆಲ್ಫ್ ಡಿಕ್ಲರೇಷನ್ ಬರ್ಸ್ಕೊಂಡು ಬಿಟ್ಟು ಮನೆಗೆ ಹೋಗ್ಬಿಟ್ಟು ಹಬ್ಬಿಸ್ಲಿ ರೋಗ ಯಾರು ಟ್ರೀಟ್ಮೆಂಟ್ ಕೊಡ್ತಾರೆ ಜವಾಬ್ದಾರಿ ಯಾರು ಹೊಡ್ತಾರೆ ರಾಜ್ಯಗಳು ಎಷ್ಟು ಅಂತ ಕಂಟ್ರೋಲ್ ಮಾಡ್ತವೆ ಒಬ್ಬ ಸಚಿವರಾಗಿ ಇಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡಿದರೆ ಒಂದು ಕಾಮನ್ ಸೆನ್ಸ್ ಬೇಡವಾ ಇವತ್ತು ಮಾತುಕತೆ ನಡೀತಾ ಇದೆ ಸ್ಟೇಟ್ಗಳ ಜೊತೆ ಸೆಂಟ್ರಲ್ ಗೌರ್ಮೆಂಟ್ ವಿಮಾನ ಹಾರಿಸೋದ್ರ ಬಗ್ಗೆ ಮಾತುಕತೆ ನಡೆದಿದೆ ನಮ್ಮ ಪಕ್ಕದಲ್ಲಿ ಬಾಂಬೆ ಇದೆ ನಮ್ಮ ಪಕ್ಕದಲ್ಲಿ ಚೆನ್ನೈ ಇದೆ ನಮ್ಮ ಪಕ್ಕದಲ್ಲಿ ತೆಲಂಗಾಣದ ಹೈದರಾಬಾದ್ ಸಿಟಿಗಳಿವೆ ಅತ್ಯಂತ ಕೊರೋನಾ ತೀವ್ರ ಗತಿಯಲ್ಲಿ ಇರುವಂತಹ ನಗರ ಪ್ರದೇಶಗಳು ಆ ನಗರಗಳಿಂದ ಆ ರಾಜ್ಯಗಳಿಂದ ಕರ್ನಾಟಕಕ್ಕೆ ವಿಮಾನ ಬಂದು ಅವ್ರ ಕೆಲವು ಸೆಲ್ಫ್ ಡಿಕ್ಲರೇಷನ್ ಬರೆಸ್ಕೊಂಡು ಬಿಟ್ಬಿಟ್ಟ ಅಂತಂದರೆ ಈಗ ಆಲ್ರೆಡಿ ಮಹಾರಾಷ್ಟ್ರದಿಂದ ಬಂದವರ ಸಂಖ್ಯೆಯಿಂದಾಗೆ ಕರ್ನಾಟಕ ಸ್ಫೋಟಕ ಘಟ್ಟದಲ್ಲಿ ಬಂದಿದೆ ಇನ್ನು ವಿಮಾನದಲ್ಲಿ ಬಂದವರು ಇಟ್ಟು ಬಂದು ಇದೊಂದಿಷ್ಟು ಗೊಬ್ಬೆಬ್ಸಿ ಇಡೀ ಕರ್ನಾಟಕನ ನರಳಿ ಸಾಯೋತನ ಮಾಡುವಂತಹ ಪಿತೂರಿ ಏನಾರು ನಡೆದಿದೆಯಾ ಈ ಪ್ರಶ್ನೆನ ನಾವು ಕೇಳಬೇಕಾಗಿ ಬರುತ್ತೆ ಇದರ ಜೊತೆಗೆ ವೀಕ್ಷಕರೇ ಇನ್ನೊಂದಿಷ್ಟು ವಿವರಗಳನ್ನು ಕೊಡ್ತೇವೆ ಕಳೆದ ಕೆಲವು ದಿನಗಳಿಂದ ಸೆಂಟ್ರಲ್ ಹೆಲ್ತ್ ಮಿನಿಸ್ಟ್ರಿ ಇರ್ಬೋದು ಐ ಸಿ ಎಮ್ ಆರ್ ಇರ್ಬೋದು ಪ್ರತಿದಿನ ಮಾಡ್ತಿದ್ದ ಪ್ರೆಸ್ ಕಾನ್ಫರೆನ್ಸೇ ಮಾಡ್ತಿಲ್ಲ ಬರೀ ಪರ್ಸ್ ನೋಟ್ಗಳು ಕೊಡ್ತಾರೆ ಪತ್ರಿಕಾ ಹೇಳಿಕೆಗಳು ಬಿಡುಗಡೆ ಮಾಡ್ತಿದ್ದಾರೆ ಪತ್ರಿಕಾ ಗೋಷ್ಠಿಗಳೇ ಮಾಡ್ತಿಲ್ಲ ಯಾಕೆ ಎಲ್ಲ ಕಂಟ್ರೋಲ್ ಮಾಡ್ಬಿಡ್ತೀವಿ ಮೇ ಹದಿನೈದರೊಳಗೆ ಝೀರೋ ಎಲ್ ಝೀರೋ ಎಲ್ ಮಾಯ ಆದ್ರವರು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿಲ್ಲ ಮೈಗ್ರೆಂಟ್ ಇಶ್ಯೂ ದೊಡ್ಡ ವಿಚಾರ ಆಗಿ ರಾಜ್ಯಗಳಲ್ಲಿ ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೊರೋನಾ ಸ್ಫೋಟ ಆಗ್ತಾ ಇದೆ ಭಯ ಹುಟ್ಟಿಸುವ ರೀತಿಯಲ್ಲಿ ಕೊರೋನಾ ಬರ್ತಿದೆ ಇಂತಹ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟು ಐ ಸಿ ಎಮ್ ಆರ್ ಯಾಕೆ ಕ್ಲಿಯರ್ ಕೋಆರ್ಡಿನೇಷನ್ ಮಾಡ್ತಿಲ್ಲ ಯಾಕೆ ಡೈರೆಕ್ಷನ್ಸ್ ಕೊಡ್ತಿಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕೊರೋನಾ ಬೆಳ್ತಿರ್ಬೇಕಾದ್ರೆ ಟ್ರೀಟ್ಮೆಂಟ್ ಹೇಗಿರಬೇಕು ಅಂತ ಯಾಕೆ ಹೇಳ್ತಿಲ್ಲ ಇಲ್ಲಿ ತನಕ ಹೇಳ್ತಾ ಇದ್ದವರು ಪ್ರತಿಯೊಂದನ್ನು ಕೂಡ ಅಲ್ಲಿ ಕುತ್ಕೊಂಡು ಗೈಡೆನ್ಸ್ ಕೊಟ್ಟು ಕಂಟ್ರೋಲ್ ಮಾಡ್ತಾ ಇದ್ದವರು ಈಗ ಯಾಕಿದ್ದಕ್ಕಿದ್ದಂಗೆ ಮಯ ಆಗಿದ್ದಾರೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಇದೇನು ಪಲಾಯನವಾದನ್ನು ಪರಿಸ್ಥಿತಿ ಕೈ ಮೀರಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಇನ್ನೂ ಹೋಗ್ತಾ ಇದೆ ಸಾವಿನ ಸಂಖ್ಯೆ ಜಂಪ್ ಆಗ್ತಿರೋ ಸಂಖ್ಯೆ ಆರು ಸಾವಿರ ಈಗ ಪರಿಸ್ಥಿತಿ ಕೈ ಮೀರಿ ಹೋಗ್ತಿರೋದ್ರಿಂದ ಎಲ್ಲ ರಾಜ್ಯಗಳ ಹೆಗಲಿಗೆ ಹಾಕಿ ತಲೆ ಕಟ್ಟಿ ನಮಗೇನು ಮಾಡೋಕ್ಕಾಗುತ್ತೆ ಅಂತ ತಪ್ಪಿಸ್ಕೊಂಡು ಹೋಗೋ ಮೈಯೆಲ್ಲ ಎಣ್ಣೆ ಹಾಕ್ಕೊಂಡು ಹೋಗೋವಂತಹ ಪಲಾಯನವಾದನ ಈ ಇದನ್ನು ನಾವು ಬೇ ಹೇಳ್ದಲ್ಲೇ ಬೇರೆ ದಾರಿ ಇಲ್ಲ ವೀಕ್ಷಕರೇ ಇದನ್ನು ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದರೆ ಈಗ ಕರ್ನಾಟಕದ ಪರಿಸ್ಥಿತಿನ ತಗೊಳ್ಳಿ ಇವತ್ತು ಇವತ್ತು ಕೊರೋನಾ ಹೇಗೆ ಬೆಳೀತಾ ಇದೆ ಪುಣ್ಯಕ್ಕೆ ಅವರೆಲ್ಲ ಇದ್ದಾರೆ ಕರ್ನಾಟಕದ ಒರಿಜಿನಲ್ ಸಂಖ್ಯೆ ಒಂದು ಇಪ್ಪತ್ತೈದು ಮೂವತ್ತು ಬರ್ತೀವಿ ಅಷ್ಟೇ ಇನ್ನು ಉಳಿದವರೆಲ್ಲ ಮಹಾರಾಷ್ಟ್ರದಿಂದ ಬರ್ತಿರೋರು ಚೆನ್ನೈಯಿಂದ ಬರ್ತಿರೋರು ಗುಜರಾತ್ ಅವರು ನಮ್ಮವರೇನೆ ಹೊಟ್ಟೆ ಪಾಡಿಗೆ ಆ ರಾಜ್ಯಗಳಿಗೆ ಹೋಗಿದ್ದಾರೆ ಗತಿ ಇಲ್ದಲ್ಲೇ ಇರಬೇಕಾದ್ರೆ ಕಾಶದಲ್ಲಿ ಇರಬೇಕಾದ್ರೆ ವಾಪಸ್ಸು ರಾಜ್ಯಕ್ಕೆ ಬರ್ತಿದ್ದಾರೆ ಇಷ್ಟೊಂದು ಏರ್ಮುಖ ಆಗ್ತಿದೆ ಇದನ್ನು ನಿಯಂತ್ರಣ ಮಾಡೋದು ಹೇಗೆ ಇಷ್ಟು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕ್ವಾರಂಟೈನಿಗೆ ಬಂದುಬಿಟ್ರೆ ಕ್ವಾರಂಟೈನ್ ಫೆಸಿಲಿಟಿ ಎಲ್ಲಿಂದ ಕೊಡ್ತಾರೆ ಅಧಿಕಾರಿಗಳ ತಾನೇ ಏನು ಮಾಡೋಕ್ಕಾಗುತ್ತೆ ಇನ್ನು ವಿಮಾನದಲ್ಲಿ ಬಂದಿರೋರು ಅವರಿಗೂ ಕ್ವಾರಂಟೈನ್ ಮಾಡಬೇಕು ಇದೆಲ್ಲನ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅನ್ನಿಸ್ಕೊಂಡವರು ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಅಥವಾ ಪೂರ್ವಾಪರಗಳನ್ನ ವಿವೇಚನೆಯನ್ನ ಮಾಡಿ ತೀರ್ಮಾನ ಮಾಡಬೇಕೆ ಹೊರತು ದೊಡ್ಡಣ್ಣನ ರೀತಿಯಲ್ಲಿ ಆದೇಶಗಳನ್ನ ಹೊರಿಸೋದು ಅಲ್ಲ ಅನ್ನೋದು ನನ್ನ ಸ್ಪಷ್ಟವಾದ ವಿಚಾರ ಈಗ ಕರ್ನಾಟಕಕ್ಕೆ ಬಂದರೆ ವೀಕ್ಷಕರೇ ನಾನು ಹೇಳ್ತೀನಿ ಮೇ ಹದಿನಾರನೇ ತಾರೀಕು ಹದಿನಾರು ಹದಿನೈದನೇ ತಾರೀಕು ಸಾವಿರದ ಐವತ್ತಾರು ಕೇಸ್ ಇರುತ್ತೆ ಕರೆಕ್ಟಾಗಿ ಇವತ್ತಿಗೆ ಎಂಟು ದಿನ ಮೇ ಇಪ್ಪತ್ನಾಲ್ಕು ಕೇಸು ಎರಡು ಸಾವಿರನ ಮೀರುತ್ತೆ ಡಬಲ್ ಆಗುತ್ತೆ ಅಂದರೆ ಮೊದಲು ಡಬ್ಲಿಂಗ್ ಅವಧಿ ಹದಿಮೂರು ದಿನ ಹದಿನಾಲ್ಕು ದಿನ ಹದಿನೈದು ದಿನ ಇದ್ದದ ಅವಧಿ ಈಗ ಇದ್ದಕ್ಕಿದ್ದಂಗೆ ಚೇಂಜ್ ಆಗಿ ಎಂಟು ದಿನಕ್ಕೆ ರೆಡ್ಯೂಸ್ ಆಗಿದೆ ಡಬ್ಲಿಂಗ್ ಟೈಮು ಅಪಾಯದ ಘಟ್ಟಕ್ಕೆ ನಾವು ಹೆಜ್ಜೆ ಇಡ್ತಿದ್ದೇವೆ ಎಂಟು ದಿನ ಏಳು ದಿನ ಆರು ದಿನ ಇದು ಇದು ಒಳ್ಳೆಯ ಪರಿಸ್ಥಿತಿ ಅಲ್ಲ ಇದನ್ನು ಬಿಡಿಸಿ ಇನ್ನೊಂದಿಷ್ಟು ಡೀಟೇಲ್ ಆಗಿ ಹೇಳಬೇಕು ಅಂದರೆ ಮೇ ಎರಡನೇ ತಾರೀಕು ವೀಕ್ಷಕರೇ ನೆನಪಿಟ್ಕೊಳ್ಳಿ ಮೇ ಎರಡನೇ ತಾರೀಕು ಆರ್ನೂರು ಕೇಸ್ ನಮ್ಮ ಹತ್ರ ಇರುತ್ತೆ ಮೇ ಎರಡನೇ ತಾರೀಕು ಆರ್ನೂರು ಕೇಸ್ ನಮ್ಮ ಹತ್ರ ಇರುತ್ತೆ ಮೇ ಹದಿನೆಂಟಕ್ಕೆ ಸಾವಿರದ ಇನ್ ಇನ್ನೂರಾಗುತ್ತೆ ಡಬಲ್ ಆಗುತ್ತೆ ಮೇ ಎರಡು ಮತ್ತು ಮೇ ಹದಿನೆಂಟರ ನಡುವೆ ಹದಿನಾರು ದಿನ ಇರುತ್ತೆ ಇದು ಅತ್ಯಂತ ಅಪಾಯದ ಘಟ್ಟ ಇನ್ನು ರೋಗ ಹೇಗೆ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಬೇರು ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಆಸ್ಪತ್ರೆಗಳಲ್ಲಿ ಹಾಸಿಗೆಯ ಸಂಖ್ಯೆಯೇ ಇಲ್ಲವಾಗುವುದಷ್ಟು ತೀವ್ರಗತಿಯಲ್ಲಿ ಹೇಗೆ ಹಬ್ತಾ ಇದೆ ಅಂತಂದರೆ ಅಲ್ಲಲ್ಲಲ್ಲಲ್ಲಿ ಚದುರೋಗಿ ನಾಲ್ಕು ಐದು ಮೂರು ಡಿಸ್ಟಿಕ್ಟ್ ಕೋವಿಡ್ ಆಸ್ಪತ್ರೆಗಳಲ್ಲಿತ್ತು ಇವತ್ತು ಮಂಡ್ಯದಲ್ಲಿ ನೋಡಿ ಇನ್ನೂರ ಐವತ್ತೆರಡು ಕೇಸು ಈವರೆಗೆ ಇನ್ನೂರ ಐವತ್ತಕ್ಕಿಂತ ಜಾಸ್ತಿ ಇನ್ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ಆ್ಯಕ್ಟಿವ್ ಇದೆ ಇನ್ನೂರ ಇಪ್ಪತ್ತೈದು ಬೆಡ್ ಬೇಕಿವತ್ತು ಮಂಡ್ಯದಲ್ಲಿ ಇವೆ ಅಲ್ಲಿ ಒಂದು ಇನ್ನೊಂದು ಹತ್ತು ಇಪ್ಪತ್ತು ಕೇಸ್ ಬಂತು ಅಂತಂದರೆ ಏನು ಮಾಡ್ತೀರಾ ಕೇಸು ಎಲ್ಲಿಂದ ತರ್ತೀರಾ ಪೇಷಂಟ್ಗಳನ್ನ ಏನು ಮಾಡ್ತೀರಾ ದಾವಣಗೆರೆಯಲ್ಲಿ ನೂರ ಇಪ್ಪತ್ನಾಲ್ಕು ಕೇಸ್ ರಿಪೋರ್ಟ್ ಆಗಿದೆ ನೈಂಟಿ ಟು ಆ್ಯಕ್ಟಿವ್ ಕೇಸಸ್ ಇದೆ ಹಾಗೆಯೇ ಚಿಕ್ಕಬಳ್ಳಾಪುರ ನೂರ ಇಪ್ಪತ್ತೈದು ಕೇಸು ನೂರ ಐದು ಕೇಸು ಆ್ಯಕ್ಟಿವ್ ನೂರ ಇಪ್ಪತ್ತೈದು ಜನ ಕೊರೋನಾ ಪೇಷಂಟ್ಸ್ಗಳು ಹಿಂಗೆ ಕಮ್ಮಿ ಏನಲ್ಲ ಒಂದು ಜಿಲ್ಲೆಗದು ಅದು ಅದು ಒಂದು ಇನ್ನೂ 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 ಇವೆಲ್ಲ ಮಹಾರಾಷ್ಟ್ರ ಕೇಸಸ್ ಜಾಸ್ತಿ ಇನ್ನೂ ರೇಟ್ಗಳು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದೆ ರಾಯಚೂರು ತೊಂಬತ್ತೆರಡು ಕೇಸು ಹಾಗೆಯೇ ಉಡುಪಿ ಸುಮಾರು ಎಪ್ಪತ್ತೊಂದು ಪ್ರಕರಣ ಇದೆ ಅದರಲ್ಲಿ ಅರವತ್ತೆರಡು ಆ್ಯಕ್ಟಿವ್ ಕೇಸಸ್ ಇದೆ ಇದು ಹೀಗೆ ಬೆಳೀತಾ ಹೋಗ್ತಿದೆ ಇನ್ನೂ ಬೇಕಾದಷ್ಟು ಲ್ಯಾಬ್ ರಿಪೋರ್ಟು ಕ್ವಾರಂಟೈನಲ್ಲಿದ್ದಾರೆ ಇನ್ನೂ ಬೇಕಾದಷ್ಟು ರಿಪೋರ್ಟ್ಸ್ ಎಲ್ಲ ಬರೋದಿದೆ ಇನ್ನೂ ಸಾವಿರಾರು ಜನ ಕ್ವಾರಂಟೈನಲ್ಲಿದ್ದಾರೆ ಅವ್ರ ರಿಪೋರ್ಟ್ಸ್ ಕೂಡ ಬರೋದಿದೆ ಹೀಗಾಗಿ ನಾವು ಸುಸ್ಥಿತಿನಲ್ಲಿ ಇಲ್ಲ ಅನ್ನೋದು ನನ್ನ ಭಾವನೆ ನೋಡಿ ಇಲ್ಲಿವರೆಗೆ ನಾವು ಕಂಟ್ರೋಲ್ ಮಾಡ್ತೀವಿ ನಾವು ಪರಿಸ್ಥಿತಿ ನಿಭಾಯಿಸ್ತೀವಿ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳ್ತಾ ಇದ್ದವರು ಇವತ್ತು ಜುಲೈ ತನಕ ಆಗುತ್ತೆ ಇದು ಮೇ ತನಕ ಅಂತ ಹೇಳ್ತಾ ಜುಲೈ ತನಕ ಆಗುತ್ತೆ ಅಂತ ಅವ್ರ ಬಾಯಲ್ಲೇ ಬಂದಿದೆ ಇನ್ನು ಹೆಲ್ತ್ ಮಿನಿಸ್ಟರ್ ರಾಮುಲ್ ಅವರು ಮಾತಾಡ್ತಾ ಓಪನ್ ಏರ್ ಹಾಸ್ಪಿಟ್ಲ್ ಮಾಡ್ತೀವಿ ಅಂತ ಸುಳ್ಳಿ ಕೊಟ್ಟಿದ್ದಾರೆ ಅಂದರೆ ಬಯಲು ಆಸ್ಪತ್ರೆ ಮಾಡಿ ಸ್ಟೇಡಿಯಂಗಳನ್ನು ಆಸ್ ಕನ್ವರ್ಟ್ ಮಾಡ್ತೀವಿ ಅಂತ ಅರ್ಥ ಅಪಾಯದ ಮುನ್ಸೂಚನೆ ನೆಕ್ಸ್ಟ್ ದೊಡ್ಡ ಸಂಖ್ಯೆಯಲ್ಲಿ ಬಂದ್ಬಿಡುತ್ತೆ ಇನ್ನು ನಾವು ತೆಗಿ ರೆಡಿ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರಾ ಇದು ಗಂಡಾಂತರದ ಮುನ್ಸೂಚನೆ ಅಂತ ನಾವು ತಿಳ್ಕೊಬೇಕಾ ಎಲ್ಲ ಎಲ್ಲ ಸೇರ್ಕೊಂಡ್ಬಿಟ್ಟು ಜನರನ್ನ ಅಂಧಕಾರದಲ್ಲಿ ಏನಾರು ಇಡ್ತಾ ಇದ್ದಾರಾ ಜನರ ಬದುಕಿನ ಜೊತೆ ಚಲ್ಲಾಟ ಆಡ್ತಿದ್ದಾರಾ ಆಗಬಾರ್ದು ನಾನು ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅವ್ರ ಮೇಲೆ ಬ್ಲೇಮ್ ಮಾಡ್ತಿಲ್ಲ ಬಟ್ ವಾಸ್ತವದ ಕಟ್ಟು ಸತ್ಯ ಭಯಾನಕವಾಗಿದೆ ಅಂದರೆ ಈಗ ಕ್ವಾರಂಟೈನ್ ಇದ್ದಿದ್ದು ಮೊದಲು ಖರ್ಚೆಲ್ಲ ಅವರೇ ನೋಡ್ಕೋತಿದ್ರು ಈಗ ಬೇರೆಯವ್ರು ನೋಡ್ಕೋಬೇಕು ರೋಗಿಗಳು ನೋಡ್ಕೋಬೇಕು ಅಂತ ಬಂತು ಅದಾದ ಮೇಲೆ ಈಗ ವಿಮಾನದಲ್ಲಿ ಬರೋರು ಏಳು ದಿನ ಇದ್ರೆ ಸಾಕು ಇನ್ನೋಳು ದಿನ ಮನೆ ಹೋಗಿ ಅಂತಂದ್ರು ಎಲ್ಲೋ ಒಂದು ಕಡೆ ರಿಸೋರ್ಸಸ್ಗಳನ್ನ ಮೊಬಲೈಸ್ ಮಾಡ್ತಿದ್ದಾರೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಬಂದು ದುಡ್ಡಿರಲಿ ಅಂತ ಬಚಾವ್ ಏನಾದ್ರು ಮಾಡಿ ಖರ್ಚು ಕಟ್ಡೌನ್ ಮಾಡ್ತಿದಾರ ಈಗೂ ಮನೆ ಕೂಡ ಬರ್ತಾ ಇದೆ ಹೀಗಾಗಿ ವೀಕ್ಷಕರೇ ಹೀಗಾಗಿ ವೀಕ್ಷಕರೇ ಕರ್ನಾಟಕ ಸುಸ್ಥಿತಿಯಲ್ಲಿಲ್ಲ ಕಂಡ ಕರ್ನಾಟಕ ಅಪಾಯದಲ್ಲಿದೆ ಕರ್ನಾಟಕ ಒಂದು ರೀತಿಯಲ್ಲಿ ನಿಗೂಢವಾಗಿದೆ ಇದೀಗ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಎಚ್ಚೆತ್ಕೊಂಡು ಜನರ ನೆರವಿಗೆ ಧಾವಿಸಿ ಒಂದು ಆಲ್ಟರ್ನೇಟಿವ್ ಸ್ಟ್ರಾಟಜಿ ಅನ್ನೋದನ್ನು ಸರಿಯಾಗಿ ಮಾಡದೇ ಹೋದರೆ ಬದುಕುಗಳು ಸಂಕಷ್ಟಕ್ಕೆ ಸಿಗಲಿವೆ ಆದ್ದರಿಂದ ಯಾರ ಬದುಕು ಕೂಡ ಸಂಕಷ್ಟಕ್ಕೆ ಸಿಲುಕೋದು ಬೇಡ ಬಡವರ ಬದುಕಿಗೆ ಇನ್ನಷ್ಟು ಧಕ್ಕೆ ಆಗೋದು ಬೇಡ ಅನ್ನೋ ಆಶಯದ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ